ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ 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 ಕತೆ ಹಾಲೋ ಹಲೋ ಹಲೋ ಕತೆ ಏನ್ರಿ ಇದು, ಬರೀ ನಾಲ್ಕೈದು ಜನ ಸೇರಿದ್ದಾರೆ? ಅಮ್ಮೆ ಫುಲ್ ರೈಸ್, ಇನ್ ಎಷ್ಟ್ ಜನ ಸೇರ್ತಾರೆ ಅನ್ಕೊಂಡಿದ್ದೆ? ಗೌರಿಪುರ ಜನ ಎಲ್ಲ ಕಿಕ್ಕಿರಿದಿರ್ತಾರೆ ಅನ್ಕೊಂಡೆ. ಆ ಕಿಕ್ಕಿರಿದ ಜನ ನೋಡಿದ್ರೆ ಅಲ್ವೇನ್ರಿ ಭಾಷಣ ಮಾಡಕ್ಕೊಂದ್ ಕಿಕ್ ಬರೋದು? ಹೌದಾ ಅಮ್ಮೆ, ನಿಂಗೆ ಜನಗಳನ್ನ ನೋಡಿದ್ರೆ ಕಿಕ್ ಬರುತ್ತೆ, ಆದ್ರೆ ನನಗೆ ರೇಖಾ, ನಾವ್ ತಪ್ಪು ಮಾಡ್ಬಿಟ್ವಿರಿ. ನಿನ್ನೆನೆ ಅನ್ಪೂರ್ಣ ಅವರು ಗೌರಿಪುರ ಸರ್ಕಲ್ ಅಲ್ಲಿ ಭಾಷಣ ಮಾಡ್ತಾರೆ ಅಂತ ಒಂದ್ ಲೈವ್ ಹೋಗ್ಬಿಟ್ಟಿದ್ರೆ ಇವತ್ತಿಲ್ಲಿ ಜನ ಸಾಗರನೇ ಸೇರಿರೋದು. ಹೌದ್ರಿ, ನಾನು ಇಲ್ಲಿ ಬಂದು ತಪ್ಪ ಮಾಡ್ಬಿಟ್ಟೆ. ಅಕಸ್ಮಾತ್ ಲೈವ್ ಹೋಗಿದ್ದಿದ್ರೆ ನಾಲ್ಕು ಜನ ಅಲ್ಲ, ನಾಲ್ಕು ಸೊಳ್ಳೆನು ಬರ್ತಾ ಇರ್ಲಿಲ್ಲ. ರೇಖಾ ಅವ್ರೆ, ಈ ಅನ್ಪೂರ್ಣ ಅವ್ರದ್ ಬಿಲ್ಡಪ್ ನೋಡಕ್ ಆಗ್ತಾ ಇಲ್ಲಪ್ಪ. ಅನ್ಪೂರ್ಣ ಅವ್ರ ಬಿಲ್ಡಪ್ ನೋಡಕ್ ಆಗ್ತಾ ಇಲ್ಲ, ನಿನ್ ಮುಖದ ಮೇಲಿರೋ ಮೇಕಪ್ ನೋಡಕ್ ಆಗ್ತಾ ಇಲ್ಲ. ಗೌರಿಪುರದ ಮಹಾಜನಗಳೇ, ಎಂದಿನಂತೆ ಇವತ್ತು ಕೂಡ ನಾವು ಕತ್ತೆ ಹಾಲ್ನ ಮಾರೋದಕ್ಕೆ ಬಂದಿದ್ದೀವಿ. ಆದ್ರೆ ಇವತ್ತೊಂದು ವಿಶೇಷ ಪ್ಯಾಕೇಜ್ ನೊಂದಿಗೆ ಬಂದಿದ್ದೇವೆ. ನೋಡಿ, ನಾವ್ ಇಲ್ಲಿ ತನಕ ಕತ್ತೆ ಹಾಲ್ನ ಮಾರ್ತಾ ಇದೀವಿ, ಆದ್ರೆ ನಮ್ಮ ಗೌರಿಪುರದಲ್ಲಿ ತುಂಬಾ ಜನ ಬಡ ಜನರು ಇದ್ದಾರೆ. ಹೌದು, ಆ ಬಡ ಜನರಿಗೆ ನಾವೆಲ್ಲರೂ ಕೈ ಕೊಡಬೇಕು ಅಂತ ಮಾಡಿದೀವಿ. ಕೈ ಕೊಡಬೇಕು ಅಂತಂದ್ರೆ ತಪ್ಪಾಗುತ್ತೆ, ಕೈ ಹಿಡಿಬೇಕು ಅಂತ ಹೇಳಿ. ಹೌದಾ? ಹಾ, ಕೈ ಹಿಡಿಬೇಕು ಅಂತ ಮಾಡಿದೀವಿ. ರೀ, ನಾವ್ ಗದೀನಂದ ನಿಮ್ಮ ಹತ್ರ ಯಾವಾಗ ಬಂದಿದೀವಿ? ಏ ಯಾರು, ಎಲ್ಲರೂ ಅಭಿಮಾನಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ಗೌಡ್ರೇನ ಆವೇಶದಲ್ಲಿ ಒಂದೆರಡ್ ಮಾತು ಹೆಚ್ಚಾಗಾಡಿದರೆ, ಹಾಗಾಗಿ ನೀವು ಮೊಟ್ಟೆಯಲ್ಲಿ ಟೊಮ್ಯಾಟೋಲ್ಲಿ ಕಲ್ಲಲ್ಲಿ ಹೊಡೆಯೋದು ತಪ್ಪಾಗುತ್ತೆ. ಅದೇ ಬೇಕು ಕದತಾಗಿ. ಏನಪ್ಪ ನೀನು, ಅವ್ರ ಯಾರಿಗೂ ತಲೆಗ್ ಬರದೆ ಇರೋದನ್ನ ಹೇಳ್ಬಿಟ್ಟು ರೊಚ್ಚಿಗೆ ಬಸ್ತಾ ಇದೀಯನೋ? ಗೌಡ್ರೆ, ನಿಮ್ ಸೇಫ್ಟಿನೇ ನಮ್ ಸೇಫ್ಟಿ, ನಿಮ್ಗೆ ಅರ್ಥ ಆಗಲ್ಲ. ಸುಮ್ನೆ ರೀ. ಯಾವ ಸೇಫ್ಟಿನೋ? ಏ ಸುಮ್ನೆ ರೀ. ಹಾ, ಸ್ಪೀಕರ್ ಮೈಕ್ ಬಂತು. ತೊಳಿ ತೊಳಿ ತೊಳಿ, ಶುರು ಮಾಡ್ಲಾ. ಮಹಾಜನಗಳೇ, ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡಿ, ಅನ್ಯಥಾ ಭಾವಿಸ್ಬೇಡಿ. ನಿಮ್ಗೆ ನಮ್ ಸಮರ್ಥ್ ಬಗ್ಗೆ ಗೊತ್ತಿಲ್ದ ಇರ್ಬೋದು, ನಮ್ ಯಜಮಾನ್ರ ಬಗ್ಗೆ ಗೊತ್ತಿಲ್ದ ಇರ್ಬೋದು, ಈ ಮಾದಕ ತಾರೆ ಮಾಲಿನಿ ಅವ್ರ ಬಗ್ಗೆ ಗೊತ್ತಿಲ್ದ ಇರ್ಬೋದು, ಈ ರಾಕಿಂಗ್ ರೇಖಾ ಅವ್ರ ಬಗ್ಗೆ ಗೊತ್ತಿಲ್ದ ಇರ್ಬೋದು, ಆದ್ರೆ ನನ್ ಬಗ್ಗೆ ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ ನನ್ಗೂ ತುಂಬಾ ಚೆನ್ನಾಗ್ ಗೊತ್ತು. ಯಾಕಂದ್ರೆ ಗೌರಿಪುರದ ಉದ್ಧಾರಕ್ಕೆ ಶ್ರಮಿಸುತ್ತಿರುವ ಏಕೈಕ ಜೀವಿ ಅಂದ್ರೆ ಅಮೀಬಾ. ಏಕೈಕ ಜೀವಿ ಅಂದ್ರೆ ಈ ಅನ್ನಪೂರ್ಣ. ಹೊಡೆರಿ ಚಪ್ಪಾಳೆ. ನನಗೆ ಯಾರಾದ್ರೂ ಸುಳ್ಳು ಹೇಳ್ಬಿಟ್ರೆ ಇದಕ್ಕಿದ್ದಂಗೆ ಕೆಮ್ಮು. ಅದಿವಾಗಿಂದ ಅಲ್ಲ, ಹುಟ್ಟಿದಾಗ್ಲಿಂದ ನನ್ ಟ್ಯಾಲೆಂಟ್ ಅದು. ಅಂದ್ರೆ ಅನು ಅಕ್ಕ ಸುಳ್ಳು ಹೇಳ್ತಾ ಇದಾರೆ ಅಂತನಾ? ಸಮರ್ಥ, ನಾನ್ ಎಲ್ಲಪ್ಪ ಸುಳ್ಳು ಹೇಳ್ತಾ ಇದೀನಿ? ಅದು ಇಷ್ಟ ಜನರ ಮುಂದೆ ನಾನು? ಅಯ್ಯಯ್ಯೋ, ಕೆಲವೊಂದ್ ಸತ್ಯಗಳನ್ನ ಹಂಗೆ ಮುಚ್ಚಿಡ್ಬೇಕಾಗುತ್ತೆ. ಕಂಟಿನ್ಯೂ ಅನೋಕ. ಗೌರಿಪುರದ ಮಹಾಜನಗಳೇ, ನಾನು ನಿಮ್ಮ ಮುಂದಿನ ಅಧ್ಯಕ್ಷಣೆ ಆಗ್ಬೇಕಾಗಿರೋ ಅನ್ಪೂರ್ಣ, ಗೌರಿಪುರಕ್ಕೋಸ್ಕರ ಈ ಒಂದು ವಿಶೇಷವಾದ ಕೊಡುಗೆಯನ್ನ ತಗೊಂಬಂದಿದೀನಿ. ನಾವು ಏರಿಯಾ ಏರಿಯಾ ಸುತ್ತಿ ಕತ್ತೆ ಹಾಲನ್ನ ಮಾರ್ತಾ ಇದೀವಿ. ಯಾಕ್ ಮಾರ್ತಾ ಇದೀವಿ? ಗೌರಿಪುರದ ಜನರ ಮಕ್ಕಳ ಉದ್ಧಾರಕ್ಕೋಸ್ಕರ ಮಾರ್ತಾ ಇದೀವಿ. ನಿನ್ನೆವರೆಗೂ ನಾವು ಒಂದು ಹೊಳ್ಳೆ ಹಾಲನ್ನ 80 ರೂಪಾಯಿಗೆ ಮಾರಿದ್ವಿ, ಆದ್ರೆ ಇವತ್ತು ಒಂದು ವಿಶೇಷ, ಒಂದು ಬಂಪರ್ ಆಫರ್ ಜೊತೆ ಬಂದಿದೀವಿ. ಇವತ್ತಿಂದ ಒಂದು ಹೊಳ್ಳೆ ಹಾಲು ಬರೀ ಕೇವಲ 80 ರೂಪಾಯಿ ಮಾತ್ರ. ಎಲ್ಲರೂ ಬಂದು ಈ ಸದಾವಕಾಶವನ್ನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊತಾ ಇದೀನಿ. ಬನ್ನಿ ಬನ್ನಿ, ಕತ್ತೆ ಹಾಲು ತಗೊಳ್ಳಿ, ಬನ್ನಿ ಬನ್ನಿ. ಮಾಲಿನಿ ಅವರೇ, ಅನ್ಪೂರ್ಣ ಅವರು ಇಲ್ಲಿರ್ಬಾರ್ದಾಗಿತ್ತು, ಡೆಲ್ಲಿಗ್ ಹೋಗಿದ್ರೆ MP ಆಗ್ಬಿಡ್ತಾ ಇದ್ರು. ಅಯ್ಯೋ ರೇಖಾ ಅವ್ರೆ, MP ಆದ್ಮೇಲೆ ಡೆಲ್ಲಿಗ್ ಹೋಗೋದು? ಆದ್ರೂ ನೀವ್ ಹೇಳಿದ್ ಕರೆಕ್ಟೇ, ಇವ್ರ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್, ಮೋಸ್ಟ್ಲಿ ಸುಳ್ಳು ಯೂನಿವರ್ಸಿಟಿಲಿ PhD ಮಾಡಿರ್ಬೇಕು. ಮಹಾಜನಗಳೇ, ದಿನ ಬೆಳಗಾದ್ರೆ ಗೌರಿಪುರದಲ್ಲಿ ಮಕ್ಕಳು ಓಡಾಡ್ತಿರೋದನ್ನ ನಾನ್ ಕಣ್ಣಾರೆ ನೋಡಿದೀನಿ. ಅವ್ರ ನರಳಾಟನ ಎರಡು ಕಣ್ಣಲ್ಲೂ ನೋಡಿದೀನಿ. ಅವ್ರ ನರಳಾಟನ ನೋಡಕ್ಕಾಗ್ದೆ ಆ ಮಕ್ಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ನನ್ ಮನ್ಸು ಯಾವಾಗ್ಲೂ ತುಡಿತಾ ಇತ್ತು. ಸಾಕಷ್ಟು ರಿಸರ್ಚ್ ಗಳನ್ನ ಮಾಡಿದೆ. ನೋಡಿ, ದಿನ ಬೆಳಗಾದ್ರೆ ಸಾವಿರಾರು ಗಟ್ಲೆ ಹಸುವಿನ ಹಾಲು ಸಿಗುತ್ತೆ, ಆದ್ರೆ ಕತ್ತೆ ಹಾಲು ಎಲ್ಲಿ ಸಿಗುತ್ತೆ? ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು, ಕತ್ತೆ ಹಾಲು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಶ್ರೇಷ್ಠ ಅಂತ. ಅದಕ್ಕೋಸ್ಕರ ನಾನು ಎಲ್ಲೋ ಒಂದ್ ಕಡೆ ಸಾಲ ಮಾಡಿ ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ. ಯಾರಿಗೋಸ್ಕರ? ನಿಮಗೋಸ್ಕರ, ನಿಮ್ಮ ಮಕ್ಕಳ ಆರೋಗ್ಯಕ್ಕೋಸ್ಕರ. ಬನ್ನಿ ಮಹಾಜನಗಳೇ, ದಯವಿಟ್ಟು ಬಂದು ನಮ್ಮ ಈ ಸೇವೆಯನ್ನು ಸ್ವೀಕರಿಸಿ, ನಿಮ್ಮ ಮಕ್ಕಳಿಗೆ ಕತ್ತೆ ಹಾಲನ್ನು ಕುಡಿಸಿ. ಬನ್ನಿ ಬನ್ನಿ. ರೇಖಾ ಅವ್ರೆ, ಇದಕ್ಕೂ ಚಪ್ಪಾಳೆ ಹೊಡಿಬೇಕಿತ್ತಾ? ಅಯ್ಯೋ, ನಮ್ಮಪ್ಪ ಹೇಳ್ತಾ ಇದ್ರು ಊರೆಲ್ಲ ಆಡ್ದಂಗೆ ಆಡೋ ಬಡ್ಡಿ ಮಗಳೇ ಅಂತ. ಅದೇ ತರ ಎಲ್ರು ಚಪ್ಪಾಳೆ ಹೊಡಿತಾ ಇದಾರೆ, ನೀವು ಚಪ್ಪಾಳೆ ಹೊಡಿರಿ. ಹೊಡಿರಿ ಚಪ್ಪಾಳೆ. ಇನ್ನೂ ಇದೆ ಮಹಾಜನಗಳೇ, ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋದ್ ನೋಡ್ತಾ ಇದ್ರೆ ನಂಗೆ ಬಹಳ ಸಂತೋಷ ಆಗ್ತಿದೆ. ನನ್ ಮನಸ್ಸು ಉಕ್ಕಿ ಬರ್ತಾ ಇದೆ. ನನ್ನ ಈ ಸೇವೆನ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ.
ಇಲ್ಲ. ಇದಕ್ಕೋಸ್ಕರ ನಾನ್ ನಿಮ್ಗೇನಾದ್ರೂ ಕೊಡ್ಲೇಬೇಕು. ಏನ್ ಮಾಡ್ಲಿ? ಹಾ, ಈಗ ನಿಮ್ಮೆಲ್ರಿಗೂ ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಸಮರ್ಥ್, ಒಂದ್ ಹಾಡ್ ಹಾಕಪ್ಪ, ಎಲ್ಲರೂ ಚೆನ್ನಾಗಿ ಕುಣಿದು ಕುಪ್ಪಳಿಸ್ಬಿಡೋಣ. ಡ್ಯಾನ್ಸ್ ಮಾಡ್ಬೇಕು, ಎಲ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿ.